ಬಾಳೆಗಿಡ ನಡುವೆ ಅಡಗಿಸಿಟ್ಟಿದ್ದ ಅಕ್ರಮ ನಾಡ ಬಂದೂಕು ಪತ್ತೆ ಹಚ್ಚಿದ ಪೊಲೀಸರು ಆರೋಪಿಯನ್ನು ಬಂಧಿಸಿದ ಘಟನೆ ಚಾಮರಾಜನಗರ ಜಿಲ್ಲೆಯ ರಾಮಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ರಾಮಾಪುರ ಚಲ್ಲಿಪಾಳ್ಯ ಗ್ರಾಮದ ಕೊಳಂದೈ ಬಂಧಿತ ಆರೋಪಿಯಾಗಿದ್ದು ಕಾಡು ಪ್ರಾಣಿಗಳನ್ನ ಭೇಟೆಯಾಡುವ ಉದ್ದೇಶದಿಂದ ಅಕ್ರಮವಾಗಿ ಬಾಳೆಗಿಡ ನಡುವೆ ನಾಡ ಬಂದೂಕನ್ನ ಇಟ್ಟುಕೊಂಡಿದ್ದ. ಖಚಿತ ಮಾಹಿತಿಯ ಮೇರೆಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪದ್ಮಿನಿ ಸಾಹು, ಡಿವೈಎಸ್ಪಿ ಸೋಮೇಗೌಡ ಮಾರ್ಗದರ್ಶನದಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಸಂತೋಷ್ ಕಶ್ಯಪ್, ಸಬ್ ಇನ್ಸ್ಪೆಕ್ಟರ್ ರಾಧಾ ಹಾಗೂ ಸಿಬ್ಬಂದಿಯಾದ ಸಿದ್ದೇಶ್, ಗಿರೀಶ್, ಮಂಜು ಹಾಗೂ ಇತರೆ ಸಿಬ್ಬಂದಿಯವರು ದಾಳಿ ನಡೆಸಿ ಪರಿಶೀಲಿಸಲಾಗಿದೆ. ಯಾವುದೇ ಪರವಾನಗಿ ಇಲ್ಲದೆ ಅಕ್ರಮ ಬಂದೂಕನ್ನ ಇಟ್ಟುಕೊಂಡಿದ್ದನ್ನು ವಶಪಡಿಸಿಕೊಂಡು ಆರೋಪಿಯನ್ನ ದಸ್ತಗಿರಿ ಮಾಡಿ ಮುಂದಿನ ಕ್ರಮ ಕೈಗೊಳ್ಳುವ ಮೂಲಕ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಓಪನ್ ಮಾಡೋದು ಏನದು? ಓಪನ್ ಮಾಡು. ಹೇಳಬೇಕು. ಹಾಂ, ಸತ್ತಾಗಿ ಈಗ ಹಾಂ ಓಪನ್ ಮಾಡು. ಇಲ್ಲ ಹೇಳ್ಕೊ. ಹಾಂ, ತೆಗಿರಿ. ಹಾಂ, ಕೇಳಿ ಹೇಳಿ. ಹಾಂ, ತೆಗಿರಿ ಫೋಟೋ.